ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ಒಂದು ವಿಶೇಷವಾದ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಕೃಷಿವಾಣಿ ಯೂಟ್ಯೂಬ್ ಚಾನಲ್ನ ಮಂಜುನಾಥ್ ಅವರು. ಸೊ ಇವತ್ತಿನ ದಿನ ನಾವಿಬ್ಬರು ಸೇರಿ ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡ್ತಾ ಇದ್ದೀವಿ. ಅವರು ಇವತ್ತು ಹಾವೇರಿಗೆ ಬಂದಿದ್ದರು, ಹಾಗಾಗಿ ಜೊತೆಗೇ ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಜೊತೆಗೆ ಇಲ್ಲೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿವಾಣಿ ಮಂಜುನಾಥ್ ಅವರು ಸುಮಾರು ವಿಡಿಯೋಗಳನ್ನು ಮಾಡಿದ್ದಾರೆ. ಅವರು ಅದು ಸಮಗ್ರ ಕೃಷಿ ಪದ್ಧತಿ ಇರ್ಬೋದು, ಕುರಿ ಸಾಕಾಣಿಕೆ ಬಗ್ಗೆ ಇರ್ಬೋದು, ಅದೇ ರೀತಿ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಇರ್ಬೋದು. ಸೊ ಅವರ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಸುತ್ತಮುತ್ತಲು ಯಾವುದಾದರೂ ಏನು ಪ್ರಗತಿಪರ ಕೃಷಿಕರಿದ್ದರೆ ದಯವಿಟ್ಟು ಅವರನ್ನು ಸಂಪರ್ಕ ಮಾಡಿ, ಅವ್ರಿಗೂ ಸಹ ನಿಮ್ಮ ವಿಡಿಯೋಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇದರ ಯೂಟ್ಯೂಬ್ ಚಾನಲ್ ಜೊತೆಗೆ ಅವರು ಒಂದು ಜಲಕೃಷಿ ಅಂದರೆ ಹೈಡ್ರೋಫೋನಿಕ್ಸ್ ಅಂತ ಕೇಳಿರ್ಬೋದು ನೀವು. ಆ ಹೈಡ್ರೋಫೋನಿಕ್ಸ್ ಒಂದು ಮಾರಾಟನೂ ಮಾಡ್ತಾರೆ, ಅದರ ಸೆಟ್ಟಿಂಗ್ಸ್ ಹಾಕಿಕೊಡ್ತಾರೆ. ಸೊ ಯಾರಿಗಾದರೂ ನಿಮಗೆ ಈ ಒಂದು ಹೈಡ್ರೋಫೋನಿಕ್ಸ್ ಬೇಕಾದಲ್ಲಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಅವ್ರನ್ನ ಸಂಪರ್ಕ ಮಾಡಿ ಈ ಒಂದು ಹೈಡ್ರೋಫೋನಿಕ್ಸನ್ನು ನೀವು ಕೊಂಡ್ಕೊಳ್ಬೋದಾಗಿದೆ. ತುಂಬ ಥ್ಯಾಂಕ್ಸ್ ಸರ್. ಅಂದರೆ ನಮಸ್ಕಾರ. ಅಂದರೆ ನಿಮ್ಮ ಒಂದು ಚಾನಲ್ನಿಂದ ನನ್ನನ್ನು ಅಂದರೆ ನಿಮ್ಮ ಒಂದು ಆಡಿಯನ್ಸ್ಗೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪರ್ಟಿಕ್ಯುಲರ್ ಆಗಿ ನೀವು ನಿಮ್ಮ ಹಾವೇರಿ ಸುತ್ತಮುತ್ತಲು ಮತ್ತು ಉತ್ತರ ಕರ್ನಾಟಕದ ಭಾಗದ ರೈತರನ್ನ ಹೆಚ್ಚು ಹೆಚ್ಚು ನೀವು ಅಂದರೆ ಪ್ರಗತಿಪರ ರೈತರನ್ನು ನಿಮ್ಮ ಚಾನಲಲ್ಲೇ ತೋರಿಸ್ತಾ ಇರ್ತೀರ. ಸೊ ಅದು ಕೂಡ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನಿಮ್ಮೊಟ್ಟಿಗೆ ನಾನು ಈ ರೀತಿ ಕೊಲಾಬ್ ಮಾಡೋದಕ್ಕೆ ಮತ್ತು ಇಬ್ಬರು ಸಬ್ಸ್ಕ್ರೈಬರ್ಗಳನ್ನ ಒಬ್ಬರೊಬ್ಬರು ಪರಿಚಯ ಮಾಡಿಕೊಡೋದಕ್ಕೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ವಿಶೇಷವಾಗಿ ಹೇಳಬೇಕಂತಂದರೆ ಸುಮಾರು ದಿನಗಳಿಂದ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು ಪಾಟೀಲ್ ಅವರು. ಸೊ ಹಾಗ ಸಲುವಾಗಿ ಅಂದರೆ ಇಬ್ಬರದು ಒಂದೇ ಒಂದು ಅಗ್ರಿಕಲ್ಚರ್ ಕಂಟೆಂಟ್, ಅಗ್ರಿಕಲ್ಚರ್ನ ವ್ಯವಸಾಯದ ವಿಡಿಯೋಗಳನ್ನೇ ಮಾಡೋದ್ರಿಂದ ನಾವು ಪರಸ್ಪರ ಒಂದು ವಿನಿಮಯಗಳನ್ನು ಮಾಡಿಕೊಂಡು ಎಲ್ಲ ಆಡಿಯನ್ಸ್ಗೂ ನಮ್ಮ ಅಗ್ರಿಕಲ್ಚರ್ ಕಂಟೆಂಟ್ಗಳನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಮತ್ತು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ಅಂತ ಹೇಳ್ತೀನಿ. ಮತ್ತು ಈ ಒಂದು ಅಂದರೆ ಇದು ಒಂದು ಆರಂಭ ಅಂತ ಹೇಳ್ಬೋದು. ಅಂದರೆ ನಮ್ಮ ಚಾನಲ್ ಮತ್ತು ಅವ್ರ ಚಾನಲ್ ಬರ್ತಕ್ಕಂಥ ಒಂದು ವಿಷಯಗಳನ್ನು ಇಬ್ಬರು ಆಡಿಯನ್ಸು ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನ ಇದು. ಸೊ ಇದನ್ನು ಕೊಲಾಬ್ರೇಷನ್ ಅಂತ ಕರೆದುಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಇದು ಅಂದರೆ ನಮ್ಮ ಸುಮಾರು ಒಂದು 60-70 ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ನಾವಿದ್ದೀವಿ. ಅದೇ ಕೂಡ ಅವರು ಕೂಡ ಗಣನೀಯವಾಗಿ ಸುಮಾರು ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಕೂಡ ಇದ್ದಾರೆ. ಸೊ ತಪ್ಪದೇ ಎಲ್ಲ ವ್ಯವಸಾಯಸ್ಥರು ಮತ್ತು ರೈತರಾಗ್ಬೋದು ನಮ್ಮ ಒಂದು ಅಗ್ರಿಕಲ್ಚರ್ ಕಂಟೆಂಟ್ನ ತಾವು ಬೇರೆಯವ್ರ ಹತ್ರಗಳು ಹಂಚ್ಕೊಳ್ಳಿ, ಶೇರ್ ಮಾಡಿ, ಮತ್ತು ನೀವು ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಪಡಿಬೋದು ಅಂತ ಹೇಳ್ತೀನಿ. ತುಂಬ ಥ್ಯಾಂಕ್ಸ್.